ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಗಿದ್ರೆ ನನ್ ಮೇಲೆ ನಿಮ್ ಕೋಪ ಇಲ್ಲ ಅಲ್ವಾ ಶ್ರೀ? ನನ್ ಮುದ್ದು ಕೆಂಪಿ ಮೇಕೆ ಕೋಪ ಹೆಂಗ್ ಮಾಡ್ಕೊಂಡ್ಲಿ? ಏನಂದ್ರೆ I love you, Shri. ಇರುತ್ತೆ ಅಂತ ಆಗಿರೋದೆ ನಿಮ್ಮ ಮೆಸೇಜ್. ಯಾಕೆ ಶ್ರೀ, ಏನಾಯ್ತು? ನೀವು ನನ್ನ ತಂಗಿಯವಂಗೋಸ್ಕರ ಇದನ್ನೆಲ್ಲ ಮಾಡಿದಂತ ನಂಗೆ ಗೊತ್ತು. ಹ್ಞೂ, ಅದಕ್ಕೆ ಬೇಜಾರಿಲ್ಲ ಅಂತಲೂ ನೀವು ಹೇಳಿದ್ರಲ್ಲ. ಅಂದೆ, ಆದರೆ ನೀವು ನಂಗೋಸ್ಕರ ಇಟ್ಟೆಲ್ಲ ಮಾಡಿರ್ಬೇಕಾದ್ರೆ ಸುಳ್ಳು ಹೇಳಕ್ ಮನ್ಸು ಬರ್ತಾಯಿಲ್ಲ. ಇಟ್ಟ ಹೇಳ್ಬೇಕಂದ್ರೆ ನಂಗೆ ಈ ಸಿದಾಗೆ ಸಾನೆ ಬೇಸರ ಆಯ್ತ. ಅಬ್ಬಾ ಚಂದ್ರು, ಈಗಿನ ಮನೆಯಲ್ಲಿ ನಾವಿದ್ರೆ ಸಾರಿ ವಸು. ಯಾಕೆ ಚಂದ್ರು? ಮದುವೆ ಆದ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದೆ, ಬಟ್ ಹಾಗಾಗಲಿಲ್ಲ. ನಿನಗೆ, ನಿನ್ನ ನಂಬಿಕೆಗೆ, ನಿನ್ನ ಕನಸುಗಳಿಗೆ ಮೋಸ ಮಾಡಿಬಿಟ್ಟೆ ವಸು. ಐ ಆಮ್ ಸಾರಿ, ನನಗೆ ಕ್ಷಮಿಸ್ಬಿಡು.
ಹಾಗೆಲ್ಲ ಏನೂ ಇಲ್ಲ ಚಂದ್ರು. ನಿನ್ನ ಪ್ರೀತಿ ಇವತ್ತಿಗೂ ನನ್ನ ಮೇಲೆ ಹಾಗೆ ಇದೆಯಲ್ಲ, ಅಷ್ಟು ಸಾಕು. ಬೇರೆ ಯಾರಾದರೂ ಆಗಿದ್ರೆ ನಿಮ್ಮಷ್ಟು ತಾಳ್ಮೆಯಿಂದ ನನಗೋಸ್ಕರ ಕಾಯ್ತಾ ಇದ್ರಾ? I love you. I love you too, Chandru. Osu, ninnu yavattu nenu ontayagi bittu hogala, Osu. Promise. ತಂಗಿಯಂಗೋಸ್ಕರ ಹಿಂಗೆಲ್ಲ ಮಾಡಿದ್ರೆ ಅಂತ ಗೊತ್ತು, ಆದ್ರೂ ಆದ್ರೂ ಏನು ಶ್ರೇ, ನಾನು ನಿಜವಾಗ್ಲು ಇದನ್ನೆಲ್ಲ ವಸು ಅದಕ್ಕೆ ಮನ್ಸು ನೋಯಿಸ್ಬಾರ್ದು, ಅವ್ರು ಕೊಟ್ಟಿದ್ ಮಾತು ತಪ್ಪಬಾರ್ದು ಅನ್ನೋ ಕಾರಣಕ್ಕೆ ಮಾಡಿದ್ದು. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಮತ್ತೆ ನನ್ನ ಆಟ ಆಡಿಸ್ತಿದ್ದೀರಾ ತಾನೆ? ಹೇಳಿ ಶ್ರೇ. ಮಗಿ ಬಗ್ಗೆ ಕೇಳ್ದಾಗಿಂದ ನನಗೆ ಗೊತ್ತಿಲ್ಲದೆ ಮಗಿ ಮ್ಯಾಗ ಸಹನೆ ತಿರುತಿ ಉಟ್ಕೊಂಡ್ಬಿಟ್ಟೆ ಮಿಸು. ನನಗೂ ಅರ್ಥ ಆಗತ್ತೆ ಶ್ರೀ, ನಿಮ್ಮ ಮನ್ಸನ್ನ ತುಂಬಾ ನೋಯಿಸ್ಬಿಟ್ಟೆ, ಸಾರಿ ಶ್ರೀ. ಆದರೂ ಮಗು ವಿಷಯದಲ್ಲಿ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ವಸ್ತುವತ್ಗೆ ಮಗು ನಮ್ಮ ಮಗು ಇದ್ದಂಗೆ ಅಲ್ವಾ? ಇನ್ನೇನು 6-7 ತಿಂಗಳು ಅಷ್ಟೇ, ಮನೆಗೆ ಮಗು ಬರುತ್ತೆ. ಅದು ನಂಗೂ ಗೊತ್ತು ಮಿಸ್ಸು, ಆದ್ರೆ ಆ ಮಗು ನನ್ನ ಮಾವಯ್ಯ ಅಂತ ಕರೀತಿದ್ದೆ, ಆದ್ರೆ ನನಗೆ ಅಪ್ಪಯ್ಯ ಅಂತ ಕರೆದ್ರೆ ಚೆನ್ನಾಗಿ ಇಷ್ಟ ಆಗ್ತೈತೆ. ಈಗೇನು ಗೊತ್ತಾ, ನಾನು ನಿಮ್ಮ ತವ ರೈತ ಆಗಕ್ಕೆ ಯಾವ ಡಿಗ್ರಿ ಬೇಕೋ ಆ ಡಿಗ್ರಿ ತಗೊಂಡಿವ್ನಿ ಅಂತ ಸುಳ್ಳು ಹೇಳಿದ್ದೆ. ಆಮೇಲೆ ತೆಪ್ಪು ಅಂತ ಗೊತ್ತಾಗ್ಬಿಟ್ಟು ಈಗ ಅದನ್ನ ದಿಟ ಮಾಡಕೊಂಡಿವ್ನಿ ಅಲ್ವೇ? ಹೌದು. ಹಂಗೆ ನೀವು ನೀವು ನಂತ ಹೇಳಿ ಸುಳ್ಳನ್ನ ದಿಟ ಮಾಡಿದ್ರೆ ನನ್ನ ಕೋಪನು ತಣ್ಣಗಾಯ್ತದೆ. ಹೋಗಿ ಶ್ರೀ, ನಾನು ನಿಮ್ಗೋಸ್ಕರ ಇನ್ನೂ ಏನೇನೋ ಅರೇಂಜ್ ಮಾಡಿದ್ದೆ, ನೀವು ಅದನ್ನೆಲ್ಲ ನೋಡ್ದೇನೆ ರಾಜಿ ಆಗ್ಬಿಟ್ರಿ. ಹೌದಾ? ಅಂತದೇನೈತೆ ಬೇಸ? ಬನ್ನಿ. ಸೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.